ನಮ್ಮ ನಾರಾಯಣ ರೆಡ್ಡಿ ಸರ್ ಅವರೇ ಒಂಥರ ನನಗೆ ಆರಾಧ್ಯ ದೈವ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅವರೇ ನನ್ನ ವರ್ಚುವಲ್ ಗುರುಗಳು. ಅದಾದ ನಂತರ ನನ್ನ ತಮಯ್ಯ ಗುರುಗಳು ಅವ್ರ ಹತ್ರ ಹೋಗಿ ಒಂದಷ್ಟು ಕ್ಲಾಸ್ ಎಲ್ಲ ಅವ್ರದ್ದು ಆಲ್ಮೋಸ್ಟ್ ನಮ್ಮ ನಾರಾಯಣ ರೆಡ್ಡಿ ಅವರ ತತ್ವಗಳನ್ನ ಅವರೊಂದು ಸ್ವಲ್ಪ ಮಾಡಿಫಿಕೇಶನ್ಸ್ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಒಂದಷ್ಟು ಜನ ಹೇಳೋದನ್ನ ತೆಗೆದ್ಬಿಡಿ ಸರ್ ತಲೆಯಿಂದ, ಯಾರೋ ಒಬ್ಬರನ್ನ ಫಾಲೋ ಮಾಡಿ ಸರ್, ಇಲ್ಲ ನಾರಾಯಣ ರೆಡ್ಡಿ ಫಾಲೋ ಮಾಡ್ತೀರಾ ಪೂರ್ತಿ ಅವ್ರನ್ನೇ ಫಾಲೋ ಮಾಡಿ ಸರ್, ಇಲ್ಲ ನೀವು ಸುಭಾಷ್ ಪಾಳೇಕರ್ನ ಫಾಲೋ ಮಾಡ್ತೀರ, ಇಲ್ಲ ಪೂರ್ತಿ ಅವ್ರನ್ನೇ ಫಾಲೋ ಮಾಡಿ, ಇಲ್ಲ ಅವರಿಬ್ಬರು ತತ್ವ ತೊಗೊಳ್ಳಿ, ನಿಮ್ಮದು ಅಂತ ಒಂದು ತತ್ವ ಮಾಡ್ಕೊಂಬಿಡಿ ಸರ್. ಜನ ಸಾವಿರ ಹೇಳಿ ಸರ್, ಎಲ್ಲ ಡಾಕ್ಟ್ರ್ ಹೇಳ್ತಾ ಇದ್ದಾರೆ, ಎತ್ತಿನವ್ರು ಯಾರೂ ಸಿಗ್ತಾ ಇಲ್ಲ, ಸೊ ಹೆಂಗೆ ಕಾಳು ಹಾಕ್ಬಿಟ್ಟು ಮಣ್ಣು ಮುಚ್ಚೋದು ಅದ್ರ ಮೇಲೆ ಅಂತ ಯೋಚನೆ ಮಾಡೋಕ್ಕೆ ಅವರೇ ಇದು ಐಡಿಯಾ ಕೊಟ್ಟಿದ್ದು ಸರ್, ಈ ಥರ ಒಂದು ಮಾಡ್ಬೋದಲ್ಲ ಅಂತ. ಸೊ ಅದಕ್ಕೆ ಸಿಂಪ್ಲಿಫೈ ಆಗಿ ಈ ಥರ ಒಂದು ತೊಗೊಂಬಂದೆ. ಬಟ್ ತುಂಬ ಕಷ್ಟ ಆಯಿತು ಸರ್, ಆನೆಸ್ಟ್ಲಿ ನೋಡಿ ಸರ್ ಲೈವ್ ಆಗಿದೆ, ನೀವು ನೋಡ್ಬೋದು, ನಾನೇ ಹೋಗೋಕ್ಕಲ್ಲ ಅಷ್ಟಿದೆ ಕಳೆ ಅಂದರು ನೋಡಿ ಅಲ್ಲಿ ಹೆಂಗಿದೆ ಗಿಡ. ಹೌದು, ನಾನು ನೀರು ಕಮ್ಮಿ ಪಕ್ಕದಲ್ಲಿರೋ ಗಿಡಕ್ಕೆ ಅದು ಕಳೆ ಅಂತ ಗೊತ್ತಿಲ್ಲ, ಗೊತ್ತಿಲ್ಲ ಕಳೆಗೆ ಅದು ಮೇಂದಿ ಗಿಡ ಅಂತ ಗೊತ್ತಿಲ್ಲ, ನಮಗೆ ಮಾತ್ರ ಗೊತ್ತಿಲ್ಲ, ನಮಗೆ ಮಾತ್ರ ಅದು ಬೆಳೆ ಅಂತ. ಪೇಪರ್ ಕೃಷಿ ಖಂಡಿತ ಅಂದ್ರೆ ಯೂಟ್ಯೂಬ್ ನೋಡೋದು, ಪೇಪರ್ ಅಲ್ಲಿ ಬರ್ದಿಡೋದು, ಸೊ ಏನಾಗುತ್ತೆ ನೋಡೋದು, ಒಂದಷ್ಟು ತೋಟಗಳು ಹೋಗೋದು, ಸೊ ಅವ್ರು ಏನೇನು ಮಾಡಿದ್ದಾರೆ ನೋಡೋದು, ಸೊ ಆ ಥರ ನೋಡೋದನ್ನ ನಾನು ಪೇಪರ್ ಕೃಷಿ ಅಂತ ಕರೀತೀನಿ. ನಮಸ್ಕಾರ ರೈತ ಮಿತ್ರ, ನನ್ನ ಹೆಸರು ಕೇಶವ್ ಅಂತ. ಸೊ ಕಳೆದ ವಿಡಿಯೋದಲ್ಲಿ ನೋಡಿರ್ತೀರ, ನಂದೇ ಆದ ಒಂದು ಚಾನಲ್ ನೈಸರ್ಗಿಕ ಬದುಕು ಅಲ್ಲಿ ನೋಡಿರ್ತೀರ. ಸೊ ನಾನು ಇಲ್ಲಿ ಪುಟ್ಟದಾದ ಒಂದು ತೋಟ ನಿರ್ವಹಣೆ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಬಿಂಡಳ್ಳಿ ಅಂತ ಒಂದು ಗ್ರಾಮ, ಮಂಡ್ಯ ಜಿಲ್ಲೆ, ಪಾಂಡವಪುರ ತಾಲೂಕು. ಇದು ಬಂದು ಮೈಸೂರಿಂದ ಕೆ ಆರ್ ಪೇಟೆಗೆ ಹೋಗೋ ದಾರಿಯಲ್ಲಿ ಕೆ ಆರ್ ಎಸ್ ಡ್ಯಾಮ್ ಬ್ಯಾಕ್ ವಾಟ್ರ್ಗೆ ಹತ್ತತ್ರ ಒಂದು 2 ಎಕರೆ ಆಗಿ ಇರೋವಂಥ ಜಮೀನಿದು. ಇಲ್ಲಿಂದ ಮುಂದಕ್ಕೆ ಒಂದು 2 ಎಕರೆ ಆದಮೇಲೆ ನಿಮ್ಗೆ ಸುತ್ತ ಕೆ ಆರ್ ಎಸ್ ನೀರು, ಒಂದು 100 ಅಡಿ ಮೇಲೆ ಹೋದರೆ ಡ್ಯಾಮಲ್ಲಿ ಇಲ್ಲಿ ಸುತ್ತ ಬಂದು ನೀರು ನಿಲ್ಲುತ್ತೆ. ನೋಡೋಣ, ಈ ಸತಿ ಒಳ್ಳೆ ಮಳೆ ಆಗಿರೋದ್ರಿಂದ ನಿಲ್ಲುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಅದರ ಕಳೆದ 1 ವರ್ಷದಿಂದ ನಿಂತಿಲ್ಲ, ನೀರೇ ನೋಡಿಲ್ಲ ನಾವು ಈ ಕಡೆಯಲ್ಲೂ. ಸೊ ಯಾರ ನನ್ನ ಕಳೆದ ಸೀರೀಸ್ ಬದುಕಲ್ಲಿ ನೋಡಿದಿರ, ಆಗ ನಾನು ಹೇಳಿದ್ದೆ ನಿಮಗೆ ಏನಂತ ಒಂದು ಪದ, ಕಳೆಯಿಂದನೇ ಬೆಳೆ ಅಂತ. ತುಂಬ ಅದನ್ನು ಸಾರಿ ಸಾರಿ ಒತ್ತು ಒತ್ತು ಹೇಳಿದ್ದೆ. ಆಗ ತುಂಬಾ ಒಂದಷ್ಟು ನನಗೆ ಕಮೆಂಟ್ಸ್ ಬಂದಿತ್ತು ಪರ್ಸ್ನಲಾಗಿ, ಇಲ್ಲ ಹಂಗಾಗ್ಬಿಡುತ್ತೆ, ಬೆಳೆನೇ ಬರಲ್ಲ, ಹಾಳಾಗೋಗುತ್ತೆ ಅಂತ. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ನಾನು ಎಲ್ಲರಿಗೂ ಅದನ್ನು ಲೈವಾಗಿ ತೋರಿಸ್ಬೇಕು ಅಂತಲೇ ಅಂದ್ಕೊಂಡು ಈ ವಿಡಿಯೋದಲ್ಲಿ ನಾನು ಫುಲ್ ಇನ್ಫಾರ್ಮೇಷನ್ ಕೊಡಬೇಕು ಅಂತ. ನೋಡಿ, ನೀವು ಸತತವಾಗಿ ನನ್ನ ಜಮೀನಲ್ಲಿ ಇದ್ದಿದ್ದೆ ಬರೀ 3/4 ಇಂಚ್ ನೀರು. ನಾನು ಎಲ್ಲ ನನ್ನ ಚಾನಲಲ್ಲೂ ಹೇಳಿದ್ದೀನಿ, ತುಂಬ ಕಡೆಯೂ ಹೇಳಿದ್ದೀನಿ. ನೋಡಿ, ಇಲ್ಲಿ ನನಗೆ ಹತ್ತತ್ರ 1.5 ತಿಂಗಳು ನಮ್ಮ ಜಮೀನಲ್ಲಿ ನೀರೇ ಇರಲಿಲ್ಲ, ಫುಲ್ ನಿಂತೋಗಿತ್ತು. ಹತ್ತತ್ರ ಮಾರ್ಚಿಂದ ನಮಗೆ ಈ ಮಳೆ ಅನ್ನೋದು ಸ್ಟಾರ್ಟ್ ಆಗಿದೆ ಈ ಮೇ 1 ವೀಕಲ್ಲಿ. ಮಾರ್ಚ್ ಮಿಡ್ಡಿಂದ ಅಪ್ ಟು ಮೇ 1 ವೀಕ್ವರೆಗೂ ನಾವು ನೀರೇ ಇಲ್ಲ, ಇಡೀ ಪೂರ್ತಿ ತೋಟನೇ ಎಲ್ಲ ಎಲೆಗಳೆಲ್ಲ ಉದುರಿ ಪೂರ್ತಿ ಒಣಗೋಗಿತ್ತು. ಆಗ ನೋಡಿ, ಇಲ್ಲಿ ಬಿಟ್ಕೊಂಡಂಥ ಕಳೆ ನೋಡಿ, ಒಂದು ಗಿಡನೂ ನನಗೆ ಸಾಯಕ್ಕೆ ಬಿಟ್ಟಿಲ್ಲ, ಎಕ್ಸೆಪ್ಟ್ ಪಪಾಯ. ಪಪಾಯಾಗ ಯಾಕೆಂದರೆ ಅದರದೇ ಆದಂಥ ಒಂದು ಸೈಂಟಿಫಿಕ್ ರೀಸನ್ ಇದೆ. ಪಪಾಯಾಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ನೀರು ಕೊಡಲೇಬೇಕು ನೀವು ಪಪಾಯ ಬದುಕಬೇಕು ಅಂದರೆ, ಇಲ್ಲ ಪಪಾಯ ಸತ್ತೋಗ್ಬಿಡುತ್ತೆ. ನೀರು ಹೆಚ್ಚಾಗಿ ಕೊಟ್ಟರು ಪಪಾಯ ಸಾಯುತ್ತೆ, ನೀರು ಕೊಟ್ಟಿಲ್ಲ ಅಂದರೂ ಪಪಾಯ ಸಾಯುತ್ತೆ. ಸೊ ಪಪಾಯ ಒಂದು ಉಳಿಸ್ಕೊಳಕ್ಕಾಗಲಿಲ್ಲ. ಪ್ಲಸ್ ನಾನು ಈ ತೋಟ ಮಾಡಬೇಕಾದ್ರೆ ತುಂಬಾ ನಾನು ಕಡಿಮೆ ನೀರಿನ ಗಿಡಗಳಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಕ್ಕೆ ಇವತ್ತು ಇನ್ನೂ ತೋಟ ಇದೆ, ಇಲ್ಲಾಂದರೆ ಎಲ್ಲ ಒಣಗೋಗಿ ಹೋಗ್ಬಿಟ್ಟಿರೋದು. ಸೊ ಅದಕ್ಕೆ ಪ್ರತಿಯೊಬ್ಬರು ರೈತರಿಗೆ ಹೇಳೋದೇನೆಂದರೆ, ಫಸ್ಟು ನಿಮ್ಮ ನೀರಿನ ಪ್ರಮಾಣ ಏನಿದೆ ನೋಡಿ, ಆ ನೀರು ಎಷ್ಟು ಬರುತ್ತೆ ಅದರ ಅನುಗುಣವಾಗಿ ಅಥವಾ ಅದಕ್ಕಿಂತ ಇನ್ನೂ ಕಮ್ಮಿ ನೀರು ಖರ್ಚಾಗೋ ರೀತಿಯಾದಂಥ ಗಿಡಗಳು ಹಾಕಿದ್ರೆ ನೀವು ನಾಳೆ ದಿನ ಸಸ್ಟೈನ್ ಆಗ್ಬೋದು. ನಂಗೆ ತುಂಬ ಜನ ಇಲ್ಲಿ ಹೇಳಿದ್ರು, ಅಡಕೆ ಹಾಕಿ ಸರ್, ಅಡಕೆ ಹಾಕ್ಬಿಡಿ, ಮೈಸೂರಿಗೆ ಹತ್ತಿರ ಇದೆ, ಹಂಗಿದೆ, ಏನೋ ಮಾಡ್ಕೊಳ ನೀರದು ಅಂತ. ನಾನು ಅವ್ರ ಮಾತು ಕೇಳಿ ಆವತ್ತೇನ ಅಡಕೆ ಹಾಕಿದ್ರೆ, ಅಡಕೆ ಹಾಕಿದ ದುಡ್ಡು ಪ್ರತಿಯೊಂದು ವೇಸ್ಟಾಗಿ ಈ ಮುಗ್ದಲ್ಲಿ ನಗುನೇ ಇರ್ತಾ ಇರಲಿಲ್ಲ ಇವತ್ತು. ಸೊ ಆ ಥರ ಇರೋದು. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ನೀರು ಕಮ್ಮಿ ಇಡೀ ನಿಮ್ಮ ನೀರು ಏನಿದೆ ಆ ಪ್ರಮಾಣದ ಗಿಡಗಳನ್ನೇ ಹಾಕಿ. ಮತ್ತು ನೋಡಿ, ಇಲ್ಲಿ ಈ ಕಳೆ ಬಿಟ್ಕೊಂಡು ನೋಡಿ, ಇಲ್ಲಿ ನನಗೆ ಹೋಗೋಕ್ಕೆ ಆಗ್ತಿಲ್ಲ, ಇದೆಲ್ಲ ನಾವು ಬಿಟ್ಟಿರೋ ಅಂಥ ಕಳೆ ನೋಡಿ. ನಮ್ಮ ತೆಂಗು ಇನ್ನೂ ಎಷ್ಟು ಚೆನ್ನಾಗಿದೆ, ಇವನ್ ಬಾಳೆ ಕೂಡ ನೀವು ನೋಡ್ಬೋದು, ಅಂದರೆ ಅಂಥ ಗ್ರೋತ್ ಬಂದಿಲ್ಲ ಬಟ್ ಯಾವ ಸತ್ತಿಲ್ಲ ಬಾಳೆ. ಇಲ್ಲಿ ಕಳೆ ಕಮ್ಮಿ ಸರ್, ಆ ಕಡೆ ನೋಡಿ ಸರ್, ಆ ಬಾಳೆ ಹತ್ರ ಫುಲ್ ವಿಪರೀತ ಕಳೆ ಇದೆ. ಅದು ನೋಡಿ, ಆಲ್ರೆಡಿ ಈ ಬರಗಾಲದಲ್ಲೂ ಅಲ್ಲಿ ಮೋತೆ ಬಿಟ್ಟಿದೆ, ಮೋತೆ ಬಿಟ್ಟು ಆಲ್ರೆಡಿ ಕಾಯಿ ಹೊಡಿತಾ ಇದೆ. ನಮಗೆ ಹತ್ತತ್ರ 1.5 ತಿಂಗಳು ನಾವು ನೀರೇ ಕೊಟ್ಟಿಲ್ಲ. ಬನ್ನಿ ನೋಡೋಣ ಎಷ್ಟು ಚಿಪ್ಪಿದೆ ಅಂತ ನೋಡೋದು. ನಾನೇ ನೋಡಿಲ್ಲ ಇವತ್ತು ನಿಮ್ಮ ಮುಖಾಂತರ ನೋಡೋಣ, ನಾನು ಎಣಿಸಿರಲಿಲ್ಲ ಹೋದ ವಾರ ಬಂದಾಗ. ಸ್ವಲ್ಪ ನೋಡ್ಕೊಂಬನ್ನಿ ವಿನೋದ್ ಸರ್, ನೋಡಿರಿ ಸರ್, ಅಲ್ಲ ವಿಪರೀತ ಇದೆ ಕಳೆ ನೋಡಿ ಸರ್. 1, 2, 3, 4, 5, 6, 7 ಚುಪ್ಪವರೆಗೂ ಬಂದಿದೆ ಸರ್, ನೀರೇ ಕೊಟ್ಟಿಲ್ಲ ಓಕೆ ಹತ್ತಾದ್ರೆ 1.5 ತಿಂಗಳಿಂದ ನೋಡಿ. ಇದು ಇನ್ನೇನು ಮೋತೆ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದಲ್ಲಿರೋದು ಇನ್ನೊಂದು ಸ್ವಲ್ಪ ಲೇಟು ಹೊಡಿಯೋದಕ್ಕೆ.
ಮತ್ತೆ ಪಪ್ಪಾಯ ಮಾತ್ರ ಹೋಗಿದೆ ಸರ್. ಇವನ್ ಈ ಗಿಡನೂ ಒಣಗೋಗಿತ್ತು ಸರ್. ಇಲ್ಲೇನು ನೀವು ನೋಡ್ತಾ ಇದ್ರಲ್ಲ, ಇದು ಆರೆಂಜ್ ಗಿಡ, ಇದು ಪೂರ್ತಿ ಒಣಗೋಗಿತ್ತು, ಈ ಚಿಗುರೆಲ್ಲ ಇರಲೇ ಇರಲಿಲ್ಲ. ಸೊ ಇದೆಲ್ಲ ಈಗ ಮಳೆ ಬಂದ್ಮೇಲೆ ಬಂದಿರೋದು. ಸೊ ಇದನ್ನೇ ನಾನು ಪದೇ ಪದೇ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದಿದ್ದು. ಸೊ ಕಳೆಯಿಂದನೇ ಬೆಳೆ ಅಂತ. ಸೊ ಆಗ ತುಂಬ ಜನ ನನಗೆ ಕಮೆಂಟ್ ಮಾಡಿ ತುಂಬಾ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಬಂತು, ಗಿಡನೇ ಎದ್ದೋಳಲ್ಲ ಅಂತ ಹೇಳಿದ್ರು. ನಿಮಗೆ ಇಲ್ಲೇ ಲೈವ್ ಆಗಿದೆ ನೋಡಿ ಸರ್, ನಾನು ಒಂದು ಕಳೆ ತೆಗ್ದಿಲ್ಲ, ಏನಿಲ್ಲ, ಪ್ರತಿಯೊಂದು ಲೈವ್, ವೈಟ್ ಅಂಡ್ ಪೇಪರ್ ಥರ ಪ್ರತಿಯೊಂದು ಕ್ಲಿಯರಾಗಿರಬೇಕು ಅಂತ ಸರ್. ಯಾಕೆ ಗೊತ್ತಾ ಸರ್, ಈಗ ಸುಮ್ಮನೆ ಒಂದು 100,000 ಆದಾಯ, 200,000 ಆದಾಯ ಅಂತ ಹೇಳೋ ಅಂಥ ವೀಡಿಯೋಸ್ ತುಂಬಾ ಸಿಕ್ಕುತ್ತೆ ಸರ್. ಅದನ್ನು ನೋಡಿ ರೈತರು ಏನು ಮಾಡ್ತಾರೆ, ಸುಮ್ಮನೆ ಒಂದಷ್ಟು ದುಡ್ಡು ತೊಗೊಂಡೋಗಿ ಹಾಕ್ತಾರೆ. ಪ್ರಾಕ್ಟಿಕಾಲಿಟಿ ಖಂಡಿತ ಯಾರಿಗೂ ಗೊತ್ತಿರಲ್ಲ ಸರ್. ಸೊ ಈ ಮಾತುಗಳಿಂದ ಯಾರಿಗ ಬೇಜಾರಾಗಿದ್ರೆ ಕ್ಷಮೆ ಇರಲಿ, ಓಕೆ. ಬಟ್ ಇದೇ ಸತ್ಯ ಸರ್. ಆ್ಯಕ್ಚುಲಿ ನಿಮಗೆ ರಿಯಾಲಿಟಿ ತಿಳ್ಕೊಂಡು ಕೃಷಿ ಮಾಡಿ ಸರ್. ಖಂಡಿತ ಕೃಷಿ ಅನ್ನೋದು ಸದಾಕಾಲ ಖುಷಿಯಿಂದನೇ ಮಾಡಬೇಕು ಸರ್. ಆ ಖುಷಿನ ನಾವು ಪಡಿಬೇಕು ಅಂತ ಬಂದಾಗ ಒಂದಷ್ಟು ಈ ಥರ ಒತ್ತಡಗಳು ಬಂದು ಆಗ ನಮ್ಮನ್ನ ತುಂಬ ಚೇಂಜ್ ಮಾಡುತ್ತೆ. ಹಿಂಗಾಗೋಯ್ತು, ಅದಕ್ಕೊಂದಷ್ಟು ಕೆಮಿಕಲ್ ಹಾಕೇ ಬಿಡು, ಈಗ ಏನಾಗ್ಬಿಡುತ್ತೆ ನೋಡ್ಬಿಡೋಣ, ಒಂದೇ ಗಿಡಕ್ಕೆ ತಾನೆ ಅಂತಲೂ ಹೇಳೋರು ಇದ್ದಾರೆ ತುಂಬ. ಒಂದಷ್ಟು ಆ ಸಾಯಿಲ್ ಈ ಸಾಯಿಲ್ ಅಂತ ಅವ್ರು ಬರ್ತಾರೆ, ಏ ಹಾಕಿ ಸರ್ ಅಂತಾರೆ. ಈಗ ಒಂದಷ್ಟು ಆ ಅರ್ತಿ ಈ ಅರ್ತ್ ಅಂತ ಬೇರೆ ಒಂದಷ್ಟು ಪ್ರಾಡಕ್ಟ್ಸ್ ಬಂದಿದೆ, ಅವರು ಹಾಕಿ ಅಂತಾರೆ. ಕುಡ್ದೆಲ್ಲ ತೋರಿಸ್ತಾರೆ ಸರ್, ಇದು ಕೆಮಿಕಲ್ಲೆಲ್ಲ ಇದು ಅಂತ. ಬಟ್ ಅದೇನೇ ಆದರೂ ಸರ್ ಡಬ್ದಲ್ಲಿರೋದು ಸರ್, ನಮಗೂ ಗೊತ್ತಿಲ್ಲ ಅದು ಕೆಮಿಕಲ್ಲ ಏನೋ ಅಂತ. ನಮ್ಮ ಪ್ರಕಾರ ಯಾವುದೇ ಜೀವಾಣುಗಳನ್ನು ನೀವು ಒಂದು ಡಬ್ದಲ್ಲಿ ಹಾಕಿದ್ರೆ ಅದು ಸತ್ತೋಗುತ್ತೆ ಸರ್. ಇದು ಒಂದು ತಿಳ್ಕೊಬೇಕಾಗಿರೋ ಅಂಥ ಒಂದು ಸಣ್ಣ ಸೂಕ್ಷ್ಮವಾದ ವಿಚಾರ. ನೀವು ಯಾವುದೇ ಒಂದು ಜೀವಾಣುಗಳು ಒಂದು ಡಬ್ಬಕ್ಕಾಗಿ ನೀವು ಕಟ್ಟಿಟ್ಟರೆ ಸತ್ತೋಗುತ್ತೆ ಸರ್. ಈವನ್ ನಮ್ಮ ಗೋಕುಪಾಮೃತನೇ ನಾವು ಡಬ್ಬಕ್ಕಾಗಿ ತೊಗೊಂಡೋಗಿರೋವು ಎಷ್ಟೊಂದು ಜರ್ಮಿನೇಷನ್ ಅಂದರೆ ಏನಂತಾರೆ, ಅದು ಗೋಕುಪಾಮೃತ ವೃದ್ಧಿನೇ ಆಗಿಲ್ಲ. ಅದಕ್ಕೆ ತೂತ್ ಮಾಡಿ ಗಾಳಿ ಆಡೋಕ್ಕೆಲ್ಲ ಹೇಳ್ತಾರೆ. ಈ ಕೆಲವೊಂದು ಪ್ರಾಡಕ್ಟು ಅದಕ್ಕೆ 3 ವರ್ಷ 4 ವರ್ಷ ಎಕ್ಸ್ಪೈರಿ ಡೇಟ್ ಹಾಕಿ ಎಲ್ಲ ಡಬ್ಬಕ್ಕೆ ಹಾಕಿರ್ತಾರೆ. ಸೊ ಅದು ಖಂಡಿತ 1 ಅವರ್ ಆದರೆ ಕೆಮಿಕಲ್ಲೇ ಸರ್ ಅದು. ಸೊ ಆದಷ್ಟು ಸಹಜ ಕೃಷಿ ಮಾಡಿ, ನೈಸರ್ಗಿಕ ಕೃಷಿ ಮಾಡಿ, ಆದಷ್ಟು ನಿಮ್ಮ ತೋಟದ ಸುತ್ತಮುತ್ತ ಕಳೆ ಬಿಟ್ಕೊಳ್ಳಿ ಸರ್. ನೋಡಿ ಸರ್, ಖಂಡಿತ ಇದು ಏನು ಎಫೆಕ್ಟ್ ಆಗಿಲ್ಲ ಸರ್, ನೀವು ನೋಡ್ಬೋದು. ಬಟ್ ಏನಂದ್ರೆ ಸೇಫ್ಟಿಗೆ ಅಂತ ಯಾವಾಗಲೂ ಒಂದು ಶೂ ಹಾಕ್ಕೊಳ್ಳಿ, ಯಾಕಂದ್ರೆ ನಮ್ಮ ಸೇಫ್ಟಿ ಯಾವಾಗಲೂ ಮುಖ್ಯ. ಒಂದು ಚಿಕ್ಕದಾದಂಥ ಒಂದು ಗಂಬೂಟ್ಸ್ ತೊಗೊಳ್ಳಿ, ಇದೇನು 500-600 ರೂಪಾಯಿ ಸರ್. ಒಂದು ಸದಿ ತೊಗೊಂಡ್ರೆ 2 ವರ್ಷ, ನಾನು ತೊಗೊಂಡು 2 ವರ್ಷ ಆಯ್ತು, ಇನ್ನೂ ಉಪಯೋಗಿಸ್ತಾನೆ ಇದ್ದೀನಿ. ತೋಟ ಸ್ಟಾರ್ಟ್ ಮಾಡಿದಾಗ ತೊಗೊಂಡಿದ್ದೆ. ತೋಟ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಈ ರೀತಿನೇ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಹಾಂ, ಖಂಡಿತ ಸರ್. ಫಸ್ಟಿಂದ ಪ್ರೇರಣೆ ಸರ್, ನನಗೆ ಪ್ರೇರಣೆ ಬಂದು ಫಸ್ಟು ನಾನು ತುಂಬಾ ನಮ್ಮ ವರ್ಚುವಲ್ ಗುರುಗಳು ಅವ್ರು ಇದ್ದಿದ್ರೆ ಖಂಡಿತ ಅವ್ರನ್ನ ಇಲ್ಲಿ ಕರ್ಕೊಂಬರ್ಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು. ಸೊ ಅವ್ರನ್ನ ತುಂಬ ಯಾವಾಗಲೂ ನೆನೆಸ್ಕೊತಾನೆ ಇರ್ತೀನಿ ಸರ್, ನಮ್ಮ ನಾರಾಯಣ ರೆಡ್ಡಿ ಸರ್. ಸೊ ಅವರೇ ಒಂಥರ ನನಗೆ ಆರಾಧ್ಯ ದೈವ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಅವರೇ ನನ್ನ ವರ್ಚುವಲ್ ಗುರುಗಳು. ಅದಾದ ನಂತರ ನನ್ನ ತಮಯ ಗುರುಗಳು ಅವ್ರ ಹತ್ರನೂ ಹೋಗಿ ಒಂದಷ್ಟು ಕ್ಲಾಸಲ್ಲ ಅವ್ರದ್ದು ಆಲ್ಮೋಸ್ಟ್ ನಮ್ಮ ನಾರಾಯಣ ರೆಡ್ಡಿ ಅವರ ತತ್ವಗಳನ್ನ ಅವರೊಂದು ಸ್ವಲ್ಪ ಮಾಡಿಫಿಕೇಶನ್ಸ್ ಮಾಡ್ಕೊಂಡಿದ್ದಾರೆ. ನಾನು ನಾರಾಯಣ ರೆಡ್ಡಿ ಅವರಿಂದ ಸಾಕಷ್ಟು ಅವ್ರ ಬುಕ್ಗಳು ಮತ್ತು ಅವ್ರದ್ದು ಒಂದಷ್ಟು ಹಳೆ ವೀಡಿಯೋಸ್ ನೋಡಿ ಆದಷ್ಟು ಇಂಪ್ಲಿಮೆಂಟ್ ಮಾಡ್ಕೊಂಡು ಇದ್ದೀನಿ ಸರ್, ನನಗೇನು ಗೊತ್ತಿದೆ. ಸೊ ಅದು ಪ್ಲಸ್ ಅಲ್ಲಿ ಅವ್ರೇನು ಮಾರ್ಗದರ್ಶನ ನೀಡಿದ್ದಾರೆ ಅದಷ್ಟನ್ನು ತೊಗೊಂಡು ಮಾಡಿದ್ದೆ. ಅವ್ರು ಹೇಳೋ ಥರ ನಾನು ಆದಷ್ಟು ನಮ್ಮ ಜಮೀನಿನಲ್ಲಿ ಸಾವಯವ ಇಂಗಾಲನ ಹೆಚ್ಚಿಸ್ಕೊಳೋದಕ್ಕೆ ಏನೇನು ಬೇಕೋ ಅದಷ್ಟು ಮಾಡ್ತಾ ಇದ್ದೀನಿ ಸರ್. ಈಗಲೂ ನೀವು ಹೋಗ್ಬೇಕಾರೆ ಒಬ್ಬರು ಹೇಳ್ಬಿಟ್ಟು ಹೋದ್ರು ದಾರಿಯಲ್ಲಿ, ಒಂದು ಇದು ಹೊಡೆಸ್ಬಿಡಿ ರೀ, ಏನು ಹಿಂಗೆ ಇಟ್ಕೊಂಡಿದ್ದೀರಾ ಅಂತ, ಉಕ್ಕೆ ಹೊಡೆಸ್ಬಿಡಿ ಅಂತಾರೆ. ಸೊ ಹೌದು ಅಂತ ಹೇಳ್ತೀನಿ, ಹೋಗ್ತಾರೆ. ಸುಮ್ಮನೆ ಅಲ್ಲಿ ವಾದ ಮಾಡ್ತಾ ನಿಂತ್ಕೊಡೋಕೆ ನನಗೆ ಇರೋದೇ, ಇಲ್ಲಿ ಬಂದರೆ 2 ಅವರ್ ಟೈಮ್ ಇರುತ್ತೆ. ಸೊ ಅದರಲ್ಲಿ ಸುಮ್ಮನೆ ವಾದ ಮಾಡೋದು ಯಾಕೆ ಅಂತ, ಆಯಿತು ಸರ್ ಅಂತೀನಿ, ಹೋಗ್ತಾರೆ. ಅವ್ರು ಹೇಳ್ತಾನೆ ಇರ್ತಾರೆ, ನಾನು ಆಯಿತು ಅಂತ ಹೇಳ್ತಾನೆ ಇರ್ತೀನಿ. ಸೊ ಹಂಗಂತ ನಾರಾಯಣ ರೆಡ್ಡಿ ಅವರು ಉಕ್ಕೆ ಹೊಡೆಸ್ಬೇಡಿ ಅಂತಲೂ ಹೇಳಿಲ್ಲ. ಅದನ್ನು ಒಂದು ಪಾಯಿಂಟ್ ಅವ್ರಿಗೆ ತುಂಬ ಕ್ಲಿಯರಾಗಿ ಹೇಳಿದ್ರು, ನೀವೇನೇ ಮಾಡಿದ್ರು 1/4 ಇಂಚು ಇಲ್ಲ 1 ಇಂಚು ಮೇಲೆ ಮಾಡ್ಬೇಕು ನೀವು. ಸೊ ನೀವು ಅದು ಏನರಲ್ಲಾದರೂ ಮಾಡಿ, ಬಟ್ ಟ್ರ್ಯಾಕ್ಟ್ರು ಅನ್ನೋ ದೆವ ಮಾತ್ರ ತರಬೇಡಿ ಅಂತ ಹೇಳ್ತಾರೆ ಅವ್ರು ಯಾವಾಗಲೂ. ಅದಕ್ಕೊಂದು ದೆವ ಅಂತ ತುಂಬ ಒತ್ತು ಒತ್ತು ಹೇಳ್ತಾರೆ. ಇಲ್ಲ ನೀವೊಂದು ಎತ್ತಿನ ಗಾಡಿಯಲ್ಲ, ಇಲ್ಲ ಒಂದು ಚಿಕ್ಕದು ಟಿಲ್ಲರ್ ಹಿಡ್ಕೊಂಡು, ಇಲ್ಲ ಇವಾಗ ಬ್ರಷ್ ಕಟರ್ಗೆ ಒಂದಷ್ಟು ಮುಂದೆಗಡೆ ಒಂದು ಆಪ್ಷನ್ಸ್ ಬಂದಿದೆ. ಏನಂದು ಕಳೆನ ಭೂಮಿ ಒಳಗೆ ಕೊಡುತ್ತೆ ಕಲ್ಟಿವೇಟರ್ ಥರ, ಬ್ರಷ್ ಕಟರ್ಗೆ ಮುಂದಕ್ಕೆ ಹಾಕ್ಕೊಂಡು ಅದನ್ನಾದರೂ ಇಟ್ಕೊಳ್ಳಿ. ಸೊ ಆದಷ್ಟು ಏನೋ ಮಾಡಿ, ಬಟ್ ತುಂಬ ನಿಮ್ಮ ಭೂಮಿ ಹಾಳಕ್ಕೆ ಹೋಗಿ ಬೇರುಗಳನ್ನೆಲ್ಲ ಕಿತ್ತಾಕುವಂಥ ಒಂದು ಇದನ್ನು ಮಾಡಬೇಡಿ ಸರ್. ಸೊ ಆ ಥರ ಮಾಡೋದ್ರಿಂದ ನಿಮ್ಮ ತೋಟ ನೀರು ಕಮ್ಮಿ ಆದರೆ ಏನೇ ಸರ್, ಇದನ್ನು ನಮ್ಮ ಕೈಲಿಲ್ಲ ಸರ್. ನಾವೇನಂದರೆ ಸರ್, ಗಿಡ ಒಂದು ಹಾಕ್ಬೋದು ಅಷ್ಟೇ, ಓಕೆ. ಇದನ್ನು ಬೆಳೆಯುತ್ತೋ ಇಲ್ಲ ಇದಕ್ಕೆ ಇನ್ನೊಂದು ರೋಗ ಬರುತ್ತೋ ಹಾಳಾಗುತ್ತೋ ಅದು ಯಾವುದು ನಮ್ಮ ಕೈಯಲ್ಲಿ ಇಲ್ಲ ಸರ್, ಆನೆಸ್ಟ್ಲಿ. ಇಲ್ಲ ಜೋರಾಗಿ ಮಳೆನೇ ಬಂದುಬಿಡ್ತು, ಪ್ರವಾಹ ಬಂತು ಕೊಚ್ಕೊಂಡು ಹೊರಟೋಯ್ತು, ಇಲ್ಲ ಮಳೆನೇ ಬರಲಿಲ್ಲ ಒಣಗೋಯ್ತು ಸರ್, ನಾವು ಹಾಕೋದ್ರ ಬಗ್ಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಬೇಕು ಸರ್.
ನಮ್ಮ ಕೈಯಲ್ಲಿ ಏನಿದೆ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಅದನ್ನು ನೀಟಾಗಿ ಮಾಡ್ಬೇಕು ಸರ್ ಅಷ್ಟೇ. ಅದು ಬಿಟ್ಟು ಸುಮ್ಮನೆ ಅದು ಇದು ಮಾಡು, ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ, ಒಂದಷ್ಟು ಜನ ಹೇಳೋದನ್ನ ತೆಗೆದ್ಬಿಡಿ ಸರ್ ತಲೆಯಿಂದ. ಯಾರೋ ಒಬ್ಬರನ್ನ ಫಾಲೋ ಮಾಡಿ ಸರ್, ಇಲ್ಲ ನಾರಾಯಣ ರೆಡ್ಡಿ ಫಾಲೋ ಮಾಡ್ತೀರಾ ಪೂರ್ತಿ ಅವ್ರನ್ನೇ ಫಾಲೋ ಮಾಡಿ ಸರ್, ಇಲ್ಲ ನೀವು ಸುಭಾಷ್ ಪಾಳೇಕರ್ನ ಫಾಲೋ ಮಾಡ್ತೀರ, ಇಲ್ಲ ಪೂರ್ತಿ ಅವ್ರನ್ನೇ ಫಾಲೋ ಮಾಡಿ, ಇಲ್ಲ ಅವರಿಬ್ಬರು ತತ್ವ ತೊಗೊಳ್ಳಿ ನಿಮ್ಮದು ಅಂತ ಒಂದು ತತ್ವ ಮಾಡ್ಕೊಂಬಿಡಿ ಸರ್, ಜನ ಸಾವಿರ ಹೇಳಲಿ ಸರ್. ಸೊ ಅದನ್ನು ಫಾಲೋ ಮಾಡಿ ಸರ್. ನನಗಿಲ್ಲಿ ನೀರು ಕಮ್ಮಿ ಇರೋದ್ರಿಂದ ನಾನು ಸುಭಾಷ್ ಪಾಳೇಕರ್ ಅವ್ರದ್ದು ಪಂಚತರಂಗಿ ಅಂತ 5 ಥರದ ಗಿಡಗಳನ್ನ ತೊಗೊಂಡಿದ್ದೀನಿ, ಸ್ತರಗಳನ್ನ ತೊಗೊಂಡಿಲ್ಲ, 5 ಥರ ಗಿಡಗಳನ್ನ ತೊಗೊಂಡಿದ್ದೀನಿ. ನಾರಾಯಣ ರೆಡ್ಡಿ ಅವ್ರದ್ದು ನ್ಯಾಚುರಲ್ ಫಾರ್ಮಿಂಗ್ನು ತೊಗೊಂಡು, ಮತ್ತು ನಮ್ಮ ತಮ್ಮಯ್ಯ ಅವ್ರದ್ದು ಗುಂಪು ಬಾಳೆಯನ್ನು ತೊಗೊಂಡು ನಾನು ಎಲ್ಲ 3 ಮಿಕ್ಸ್ ಮಾಡಿ, ಬಟ್ ನಾನು ಮಾಡ್ತಾ ಇರೋದು ಪ್ಯೂರ್ಲಿ ನ್ಯಾಚುರಲ್ ಕೃಷಿ ಸರ್, ನೈಸರ್ಗಿಕ ಕೃಷಿ. ಸೊ ಆ ರೀತಿಯೇ ಮಾಡ್ತಾ, ನಾನು ಒಂದು ಕೆಮಿಕಲ್ ಹಾಕಲ್ಲ, ಬಟ್ ಯಾವುದೇ ರೀತಿಯಾದಂಥ ಏನು ಹೇಳ್ತಾರೆ ಕಳೆನಾಶಕ ಹೊಡೆಯಲ್ಲ, ಮತ್ತು ಇಲ್ಲೇನಿದೆ ತ್ಯಾಜ್ಯ ಎಲ್ಲ ಇಲ್ಲೇ ಬೀಳುತ್ತೆ, ಇಲ್ಲೇ ಕರಗುತ್ತೆ, ಇಲ್ಲೇ ಹೋಗುತ್ತೆ. ನಾನು ಇದಕ್ಕೆ ಹಾಕಿರೋದು ಅಂದರೆ ಬರೀ 3 ಸರ್ ಹೊರಗಡೆಯಿಂದ ತಂದು. ಒಂದು ಟ್ರೈಕೋಡರ್ಮ, ಅದು ಜೈವಿಕ ಜೀವಾಣುಗಳು ಅಂತ ಕರೀತಾರೆ, ಟ್ರೈಕೋಡರ್ಮ, ಸುಡೋಮೋನಸ್ಸು, ಮತ್ತು ನಾವು ಹೊರಗಡೆಯಿಂದ ತರೋದು ಸಗಣಿ ಗಂಜಲ ಸರ್. ಇಷ್ಟೇ ಸರ್ ನನ್ನ ಜಮೀನಿಗೆ ಅಂತ ನಾನು ಇಲ್ಲಿವರೆಗೂ ಹೊರಗಡೆಯಿಂದ ತಂದು ಹಾಕಿರೋದು. ಅದು ಬಿಟ್ಟರೆ ನಾನು ಇಲ್ಲಿವರೆಗೂ ಏನೇನೂ ಕೊಟ್ಟಿಲ್ಲ. ಇಲ್ಲ ನಾನೇ ಒಂದು ಚಿಕ್ಕದಾದಂಥ ಒಂದು ಎರೆಹುಳು ತೊಟ್ಟಿ ಮಾಡ್ಕೊಂಡಿದ್ದೀನಿ. ಈ ಸತಿ ಸ್ವಲ್ಪ ನೀರೆಲ್ಲ ಇಲ್ಲದೆ ಇದ್ದರಿಂದ ಅದು ತನೂ ಇಲ್ಲ, ಈಗ ಹೋಗಿದೆ. ಒಂದು ಸ್ವಲ್ಪ ಈ ಸತಿ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ನಾನು, ಒಂದು ಸ್ವಲ್ಪ ಗ್ರೋತ್ ಎಲ್ಲ, ಯಾಕೆಂದರೆ ನಾನು ನನ್ನ ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ ಅಲ್ಲಿಂದ ನಾನು ಸಮ ಮಾಡಿಸಿದ್ದೀನಿ ಅಂತ. ಆವಾಗ ಆ ಕಡೆ ಭಾಗದಲ್ಲಿ ಒಂದಷ್ಟು ಫಲವತ್ತತೆ ಹೋಗಿಬಿಟ್ಟಿತ್ತು, ಅದಕ್ಕೆ ಆ ಕಡೆ ಒಂದು ಸ್ವಲ್ಪ ಕೊಟ್ಕೊಂಡು ಒಂಚೂರು ಫಲವತ್ತತೆ ಇನ್ಕ್ರೀಸ್ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಸತಿ ಮಳೆ ಇಲ್ದಿದ್ದರಿಂದ ಅದು ಹೋಯಿತು. ಅದಕ್ಕೆ ರೀಸೆಂಟಾಗಿ ಒಂದು ಪವರ್ ವೀಡರಲ್ಲಿ ಇಲ್ಲ ಪವರ್ ಟ್ರಾಲಿಯಲ್ಲಿ ಒಂದಷ್ಟು ಇದ್ದಿದ್ದಂಥ ಈ ಸತ್ತೆಗಳನ್ನೆಲ್ಲ ಒಂದಷ್ಟು ತಗ್ಸಿ ಒಂದಷ್ಟು ಹಸ್ರಳೆ ಕಾಳುಗಳನ್ನ ಹಾಕಿದ್ದೀನಿ ಸರ್ ನಾನು. ಬಟ್ ಈ ಕಡೆ ತಗ್ಸಿಲ್ಲ, ಯಾಕಂದರೆ ಇದು ಚೆನ್ನಾಗಿದೆ ಫಲವತ್ತತೆ, ಮತ್ತು ಫಲವತ್ತೆ ಇರೋ ಕಡೆ ಮತ್ತೆ ತೆಗೆದು ಹಾಳು ಮಾಡೋದು ಬೇಡ ಅಂತ. ಸೊ ನಾವು ಈ ಕಡೆ ಭಾಗದಲ್ಲಿ ಏನೂ ಮಾಡಿಲ್ಲ. ನಾನು ಎಲ್ಲೆಲ್ಲಿ ನನ್ನ ಜಮೀನ ಸಮ ಮಾಡೋ ಟೈಮಲ್ಲಿ ಯಾರ್ಯಾರು ನನ್ನ ಹಳೆ ಸಮ ಮಾಡೋ ವೀಡಿಯೋ ನೋಡಿಲ್ಲ, ನನ್ನದೇ ಚಾನಲಲ್ಲಿ ಒಂದು JCBದು ಒಂದು ವೀಡಿಯೋ ಇದೆ ನಾನು ಹೆಂಗೆ ಸಮ ಮಾಡ್ಕೊಂಡಿದ್ದೀನಿ ಅಂತ. ಸೊ ಅಲ್ಲಿ ಎಲ್ಲೆಲ್ಲಿ ನಾನು ಮಣ್ಣು ಕಿತ್ತಿಸಿದ್ದೀನಲ್ಲ ಅಲ್ಲಲ್ಲಿ ಈ ಸತಿ ಹಸ್ರಳೆ ಗೊಬ್ಬರಕ್ಕೆ ಅಂತ. ಸೊ ನಾವು ಡಯಾಂಚ ಮತ್ತು ಅಪ್ಸೆಣಬು ಮತ್ತು ಹುರುಳಿ ಮತ್ತು ತಗಣಿ 4 ಹಾಕಿ ಈಗ ಈ ಮಳೆಗೆ ಮಾಡಿದ್ದೀವಿ. ಸೊ ಅದಕ್ಕೂ ಅಷ್ಟೇ ಸರ್, ನಾನು ಯಾರೋ ಅಂದರೆ ಟ್ರ್ಯಾಕ್ಟರ್ ತನ್ನಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಒಂದೊಂದು ಚಿಕ್ಕ ಡಿವೈಸ್ ಇಟ್ಕೊಂಡಿದ್ದೆ. ಇದಕ್ಕೂ ಟ್ರ್ಯಾಕ್ಟರ್ ಉಪಯೋಗಿಸಿಲ್ಲ. ಈ ಐಡಿಯಾ ಕೊಟ್ಟಿದ್ದು ಕೂಡ ನನಗೆ ನಮ್ಮದೇ ಒಬ್ಬರು ಸಬ್ಸ್ಕ್ರೈಬರು ಶ್ರೀನಿಧಿ ಅಂತ. ಸೊ ನಾನೊಂದು ಶ್ರೀನಿಧಿ ಒಬ್ಬರು ಮೇಷ್ಟ್ರದ ಒಂದು ತೋಟ ವೀಡಿಯೋ ಮಾಡಿದ್ದೆ. ಸೊ ಇದು ಅವ್ರದೇ ಐಡಿಯಾ ಇದೆ ಆ್ಯಕ್ಚುಲಿ. ಸೊ ಅವರೇ ಕೊಟ್ಟಿದ್ದು ಸರ್ ಟ್ರ್ಯಾಕ್ಟ್ರ್. ನಾನು ಹಿಂಗೆ ಹೇಳ್ತೇನೆ ಸರ್, ಎಲ್ಲ ಟ್ರ್ಯಾಕ್ಟ್ರ್ ಹೇಳ್ತಾ ಇದ್ದಾರೆ ಎತ್ತಿನವ್ರು ಯಾರೂ ಸಿಗ್ತಾ ಇಲ್ಲ. ಸೊ ಹೆಂಗೆ ಕಾಳು ಹಾಕ್ಬಿಟ್ಟು ಮಣ್ಣು ಮುಚ್ಚೋದು ಅದ್ರ ಮೇಲೆ ಅಂತ ಯೋಚನೆ ಮಾಡೋಕ್ಕೆ ಅವರೇ ಇದು ಐಡಿಯಾ ಕೊಟ್ಟಿದ್ದು ಸರ್, ಈ ಥರ ಒಂದು ಮಾಡ್ಬೋದಲ್ಲ ಅಂತ. ಸೊ ಅದಕ್ಕೆ ಸಿಂಪ್ಲಿಫೈ ಆಗಿ ಈ ಥರ ಒಂದು ತೊಗೊಂಬಂದೆ. ಬಟ್ ತುಂಬ ಕಷ್ಟ ಆಯಿತು ಸರ್, ಆನೆಸ್ಟ್ಲಿ ಈಸಿ ಕೆಲಸ ಅಂತೂ ಇಲ್ಲ. ಈಸಿ ಕೆಲಸ ಅಂತೂ ಎಲ್ಲರೂ ಟ್ರ್ಯಾಕ್ಟರ್ ತಂದು ಹಾಕೋದು ನಿಜವಲ್ಲ. ಸತತವಾಗಿ ಈ 3/4 ಎಕರೆ ಅದು ಅರ್ಧರ್ಧನೇ ಮಾಡಿರೋದು ನನ್ನ ಮೇಲ್ಗಡೆ ಭಾಗ. ಸಾವಯವ ಕೃಷಿ ಮಾಡಬೇಕು ಅಂದ್ರೆ ಇವೆಲ್ಲ ಕಷ್ಟ ಇರ್ತವೆ. ಹೌದು, ಸತತವಾಗಿ ಒಂದು ವಾರ ಮಾಡಿದ್ದೀನಿ ಸರ್ ಡೈಲಿ 2-2 ಅವರ್ ಥರ. ಆಗ ಫುಲ್ ಏನು ಮಳೆ ಬಂದು ಒಂಚೂರು ಬಿಸಿಲು ಇರ್ತಾ ಇರಲಿಲ್ಲ, ಇದಕ್ಕಿಂತಲೂ ಇನ್ನೂ ಜಾಸ್ತಿ ಬೆವತ್ತೋಗಿದ್ದೀನಿ. ಸೊ ಬಟ್ ಕಷ್ಟ ಇದೆ, ಬಟ್ ಮಾಡಬೇಕು ಅಷ್ಟೇ ಸರ್. ನಿಮ್ಮ ಖುಷಿ ಇದ್ರೆ ನಿಮಗೇನು ಅದೇನೋ ಅನಿಸಲ್ಲ, ಬಟ್ ಇದು ಕೆಲವ್ರಿಗೆ ದಡ್ಡತನ ಅನಿಸ್ಬಹುದು ಸರ್, ನಂಗೆ ಗೊತ್ತಿಲ್ಲ. ಬಟ್ ನಾನೇನಂದರೆ ಒಬ್ಬರು ತತ್ವ ಫಾಲೋ ಮಾಡಬೇಕಾದ್ರೆ ಸೊ ಆಲ್ಮೋಸ್ಟ್ ಅವ್ರು ಹೇಳಿದ್ದನ್ನೇ ಮಾಡೋದು ಅಂತ ನಾನು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಕಷ್ಟನೋ ಸುಖನೋ ಒಬ್ಬರೇನು ಹೇಳಿದ್ದಾರೆ ಅವ್ರನ್ನ ಫಾಲೋ ಗುರು ಅಂತ ತೊಗೊಂಡ್ಮೇಲೆ ಸೊ ಅದನ್ನು ಫಾಲೋ ಮಾಡಬೇಕು ಅನ್ನೋದೇ ನನ್ನ ಒಂದು ಇದು. ಸೊ ಆ ಥರ ಮಾಡಿದ್ದೀನಿ ಸರ್ ನಾನು. ನೋಡಿ ಇಷ್ಟೆಲ್ಲ ಕಳೆ ಇದ್ದರು ನೀವು ನೋಡಿ ಒಂದಕ್ಕೂ ಕುಂಚಿತ ಆಗಿಲ್ಲ ಸರ್. ಸೀಬೆ ಹೇಗಿತ್ತು ಸರ್ ಟೇಸ್ಟ್ ನೀವು ತಿಂದ್ರಲ್ಲ? ಚೆನ್ನಾಗಿತ್ತು. ಹಾಂ, ಪಪಾಯ ಹೇಗಿತ್ತು ಸರ್ ಟೇಸ್ಟ್? ಚೆನ್ನಾಗಿತ್ತು. ಇದೇ ನೀವು ಕೆಮಿಕಲ್ ಹಾಕಿ ಬೆಳೆದಿರ್ತಾರಲ್ಲ ಸರ್, ಅದು ಈ ಟೇಸ್ಟೇ ಇರಲ್ಲ ಸರ್. ಇನ್ನೂ ಆ ಸೀಬೆಯಲ್ಲಿ ಒಗರಿತ್ತು. ನೀವು ಈಗಿನ ಸೀಬೆ ನೀವು ತಿನ್ನಿ ಅದು ಒಗರೇ ಇರಲ್ಲ, ಒಂಥರ ಕಚ್ಚಿದ್ರೆ ಅವೆಲ್ಲ ಅಷ್ಟು ಟೇಸ್ಟು ಬರಲ್ಲ ಸರ್. ನೀವು ನ್ಯಾಚುರಲಾಗಿ ಬೆಳೆದ್ರೆ ಅದು ಟೇಸ್ಟು ಜಾಸ್ತಿ, ಮತ್ತು ನಿಮಗೆ ಇನ್ನೂ ತುಂಬ ದಿನ ಬಾಳ್ಕೆನೂ ಬರುತ್ತೆ ಸರ್. ಈಗ ನೀವು ಕಿತ್ತಿಟ್ಟಿದ ತಕ್ಷಣ ನೀವು ಕೆಮಿಕಲ್ ಹಾಕಿ ಬೆಳೆದಿದ್ರೆ ನಿಮ್ಗೆ ಅಲ್ಲಿ ಹಣ್ಣು ಥರನೇ ಕಂಡಿರಲ್ಲ, ಮನೆಗೆ ತೊಗೊಂಬಂದು 2 ಕೊಳತು ಹೋಗೋಕೆ ಸ್ಟಾರ್ಟ್ ಆಗುತ್ತೆ ಅದು. ಅಂದರೆ ಮೇಲ್ಗಡೆಯಿಂದ ಏನೋ ಒಂದು ಲೇಯರ್ ಹಾಕಿರ್ತಾರೆ, ಅದು ಒಣಗ್ತಾ ಒಣಗ್ತಾ ಕೊಳತೋಗುತ್ತೆ. ಇವು ಮಿನಿಮಮ್ ನೀವು ಒಂದು 3-4 ದಿನ ಇಟ್ಟು ತಿನ್ಬೋದು. ನೀವು ಕೆಮಿಕಲ್ ಫ್ರೀ ಬೆಳೆದ್ರೆ ನೀವು ಇನ್ಕೇಸ್ ನಾಳೆ ಯಾರಿಗ ಮಾರಬೇಕು ಅಂದರು ನಿಮ್ಗೆ ಅದೇನು ಲೈಫ್ ಸ್ಪ್ಯಾನ್ ಡೇ ಜಾಸ್ತಿ ಇರುತ್ತೆ ಸರ್. ಓಕೆ. ಸೊ ಅಂದರೆ ಆದಷ್ಟು ನ್ಯಾಚುರಲ್ ಆಗಿ ನೀವು ಹಣ್ಣಾಗೋವರೆಗೂ ಕಾಯ್ದು ಕಿತ್ತಿರ್ತೀರ, ಇಲ್ಲ ಒಂದು ಸ್ವಲ್ಪ ಅದು ಬಿಳಿಗಾಗಿರುತ್ತೆ ಸಿಬೆ, ಅದು ಕಿತ್ತಿರ್ತಾಗ ನೀವು 3-4 ದಿನ ಇಟ್ಕೊಂಡು ನೀವು ತಿನ್ಬೋದು, ಇಲ್ಲ ಕೊಡ್ಬೋದು ಯಾರಿಗ ಫ್ರೆಂಡ್ಸ್ಗೆ. ಸೊ ಅದು ಒಂದು ಸರ್ ನ್ಯಾಚುರಲ್ ಆಗಿ ಮಾಡೋದ್ರಿಂದ.
ಸೊ ಈ ತರ ಸರ್ ನಾನು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದಂಗೆ ಕಳೆಯಿಂದನೇ ಬೆಳೆ ಅಂತ ಹೇಳಿದ್ದೆ ನೋಡಿ ಸರ್, ಅದಕ್ಕೆ ಈ ಸತಿ ಪೂರ್ತಿ ಕಳೆ. ನಿಮ್ಗೆ ನೀರಿಲ್ಲ, ಎಲ್ಲರಿಗೂ ಗೊತ್ತಿದೆ ಈ ವರ್ಷ ಹೋದ ವರ್ಷ ಹೆಂಗಿತ್ತು ಅಂತ. ಸೊ ನಮ್ಮ ಬೋರು ನಿಂತೋಗಿತ್ತು, ಅದ್ರ ಬಗ್ಗೆ ನನ್ನ ಚಾನಲ್ ಒಂದಷ್ಟು ವಿಡಿಯೋ ಹಾಕಿದ್ದೀನಿ. ಸೊ ನೀವು ಇಲ್ಲಿವರೆಗೂ ನನ್ನ ಬೋರ್ವೆಲ್ ರೀಚಾರ್ಜು ನೋಡಿದಿರಾ. ಸೊ ಪ್ರತಿಯೊಬ್ಬರು ಇದೆಲ್ಲನೂ ಮಾಡಿಕೊಂಡ್ರೆ ಸರ್ ನೆಕ್ಸ್ಟ್ ವರ್ಷ ನಾವು ಮತ್ತೆ ಈ ಪರಿಸ್ಥಿತಿಗೆ ಬರಲ್ಲ ಸರ್. ಇವಾಗ ಏನಿದೆ ಅಲ್ಲ ಈ ಪರಿಸ್ಥಿತಿ, ಮತ್ತೆ ನಾವು ನೆಕ್ಸ್ಟ್ ವರ್ಷ ಬರಲ್ಲ. ಸೊ ದಯವಿಟ್ಟು ಕಳೆಯಿಂದ ಬೆಳೆ, ಓಕೆ, ಅರಣ್ಯದಿಂದ ಮನುಷ್ಯ. ಸೊ ಆದಷ್ಟು ಒಂದಷ್ಟು ಗಿಡ ಮರಗಳು ನೆಡಿ. ಒಂದು ಗಿಡನ ನಾವು ಮರ ನಾವು ಕಟ್ ಮಾಡಿಲ್ಲ ಸರ್ ನಮ್ಮ ಜಮೀನಲ್ಲಿ ಬಂದಿರೋದು. ಸೊ ನಾನು ನೀರು ಕಮ್ಮಿ ಇರೋದ್ರಿಂದ ನಾನು ಇನ್ನೂ ಸುತ್ತ ಬಾರ್ಡ್ರಲ್ಲಿ ಒಂದಷ್ಟು ಮರಗಳನ್ನ ಹಾಕಿಲ್ಲ. ಅದಕ್ಕೆ ಈ ಸತಿ ನೋಡೋಣ ನೀರೆಲ್ಲ ಎಷ್ಟು ಬರುತ್ತೆ ನೋಡಿ, ಆಮೇಲೆ ನಾನು ಸುತ್ತ ಒಂದಷ್ಟು ತಡೆಗೋಡೆ ನಿರ್ಮಾಣ ಮಾಡ್ಕೊಬೇಕು ಸರ್ ನಾನು ಪೂರ್ತಿ. ಅದಷ್ಟು ನೋಡಿ ಸರ್, ಇದು ಪೂರ್ತಿ ನಿಮಗೆ ಲೈವ್ ರಿಸಲ್ಟ್ ಸರ್. ಹೌದು, ಮಾಡ್ಕೊಂಡಿದ್ದೀರಾ ಅದು ಇವೆ ಹೌದು ಖಂಡಿತ ನೀರಿಂಗುತ್ತೆ ಹೌದು. ಒಂದು ಹನಿ ನೀರು ಕೂಡ ಆಚೆ ಹೋಗಕ್ ಬಿಡಲ್ಲ. ಕಳೆ ನೋಡಿ ಸರ್ ಹೆಂಗಿದೆ, ಇಷ್ಟು ಇರೋದ್ರಿಂದ ನಿಮ್ಗೆ ಇಲ್ಲಿ ಬಿದ್ದಂತ ಇನ್ ಕೇಸ್ ಏನು ಹಿಮ ಬಿತ್ತು ಅನ್ಕೊಳ್ಳಿ ಅದು ಇಲ್ಲೇ ಇರುತ್ತೆ, ಹಾವಿಯಾಗಿ ಹೋಗಲ್ಲ. ಈಗ ನೀವು ಇದೇ ಭೂಮಿ ಮೇಲೆ ಟ್ರ್ಯಾಕ್ಟರ್ ಒಂದ್ ಎರಡು ಮೂರು ಎಷ್ಟೋ ಟನ್ ಇರುತ್ತೆ, ಏಳು ಟನ್ ಇರುತ್ತೆ ಸರ್, ಆರು ಟನ್. ಅದೇನಾದ್ರು ಬಿದ್ದು ಟಾರ್ ತರ ಆಗುತ್ತೆ ಭೂಮಿ, ಹೌದು, ಫುಲ್ ರಸ್ತೆ ತರ, ಹೌದು. ಅವಾಗ ರಂಧ್ರಗಳು ಮುಚ್ಚೋಗುತ್ತೆ, ನೀರ್ ಹಿಂಗಲ್ಲ, ಹೌದು, ಗಿಡ ಬೆಳೆಯಲ್ಲ, ಹೌದು. ಈ ತರ ಪರಿಸ್ಥಿತಿ ಇರುತ್ತೆ, ಹಂಗಾಗಿ ಟ್ರ್ಯಾಕ್ಟರ್ ಕೂಡ ತರಬಾರ್ದು, ಕಳೆ ಬೆಳೆಸ್ಬೇಕು, ಕಳೆ ಬೆಳೆಸ್ಬೇಕು. ಬಟ್ ಸರ್ ಒಂದ್ ಚಿಕ್ಕದಾಗ ಅದೇ ಹೇಳಿದ್ರೆ ನಾರಾಯಣ ರೆಡ್ಡಿ ಅವ್ರು ಹೇಳಿದಂಗೆ ನೀವೊಂದು ಚಿಕ್ಕದೊಂದು ಟಿಲ್ಲರು ಇಲ್ಲ ಒಂದು ಪವರ್ ವೀಡರು, ಹೌದು. ಸೊ ಆ ಥರದೇನೋ ಒಂದು ಸಣ್ಣ ಪುಟ್ಟದಲ್ಲಿ ಇಟ್ಕೊಂಡು ತೀರಾ ಈ ಥರ ನಿಮ್ಗೆಲ್ಲರೂ ಫಲವತ್ತತೆ ಕಮ್ಮಿ ಆಗಿದೆ ಅನಿಸಿದ ಕಡೆ ನೀವು ಇನ್ನೊಂದು ಟೈಮ್ ಕಾಳು ಚೆಲ್ಕೊಬೋದು, ಇಲ್ಲ ನಿಮ್ಮ ಮನೆಗೆ ನೀವು ಒಂದಷ್ಟು ಕಾಳು ಚೆಲ್ಕೊಬೇಕು ಅಂದ್ಕೊಳ್ಳಿ, ಈಗ ಇದ್ರ ಮೇಲೆ ನೀವು ಚೆಲ್ಲಕ್ಕಾಗಲ್ಲ. ಸೊ ಟ್ರ್ಯಾಕ್ಟ್ರ್ ಬದಲು ಈ ಥರದ್ದು ಒಂದಷ್ಟು ಸಾಧನೆಗಳನ್ನ ಉಪಯೋಗಿಸ್ಕೊಳ್ಳಿ ಸರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಟ್ರ್ಯಾಕ್ಟ್ರ್ ಒಂದೇ ಅಲ್ಲ, ಒಂದು ಸ್ವಲ್ಪ ನಿಮ್ಮ ಶ್ರಮ ಜಾಸ್ತಿ ಆಗುತ್ತೆ, ಬಟ್ ನೀವು ಇದನ್ನೊಂದು ತುಂಬಾ ಮುಖ್ಯವಾದ ಅಂಶ ಅಂತ ನನ್ನ ಅನಿಸಿಕೆ ಸರ್. ಹೌದು ಸರ್, ಹೌದು, ಕಳೆಯಲ್ಲಿರುತ್ತೋ ಅಲ್ಲಿ ಹ್ಯೂಮಸ್ ಇರುತ್ತೆ. ಹೌದು, ಹ್ಯೂಮಸ್ಸು ಇರುತ್ತೆ, ಪ್ಲಸ್ ಆ ಹ್ಯೂಮಸ್ಸು ನಿಮ್ಮ ಬೆಳೆಗೆ ಪೂರಕವಾಗಿ ಸಹಾಯನೂ ಮಾಡುತ್ತೆ ಸರ್. ಹೌದು ಸರ್, ಹೌದು. ಸೊ ಇಲ್ಲೇ ನೋಡಿ ಸರ್ ಲೈವ್ ಆಗಿದೆ, ನೀವು ನೋಡ್ಬೋದು, ನಾನೇ ಹೋಗೋಕ್ಕಾಗಲ್ಲ ಅಷ್ಟಿದೆ ಕಳೆ ಅಂದ್ರೂ ನೋಡಿ ಅಲ್ಲಿ ಹೆಂಗಿದೆ ಗಿಡ. ಹೌದು, ನನ್ನ ನೀರು ಕಮ್ಮಿ ಪಕ್ಕದಲ್ಲಿರೋ ಗಿಡಕ್ಕೆ ಅದು ಕಳೆ ಅಂತ ಗೊತ್ತಿಲ್ಲ, ಗೊತ್ತಿಲ್ಲ ಅದಕ್ಕೆ. ಆ ಪಕ್ಕದಲ್ಲಿರೋ ಗಿಡಕ್ಕೆ ಕಳೆಗೆ ಅದು ಮೇಂದಿ ಗಿಡ ಅಂತ ಗೊತ್ತಿಲ್ಲ, ನಮಗ್ ಮಾತ್ರ ಗೊತ್ತಿಲ್ಲ, ನಮಗ್ ಮಾತ್ರ ಅದು ಬೆಳೆ ಅಂತ ನೋಡಿ ಹೆಂಗಿದೆ. ಇದು ನಾನೇ ಹೋಗಕ್ಕಾಗಲ್ಲ, ಬಟ್ ನಮ್ಮ ಇದು ಹೋಗ್ಬಿಟ್ಟಿದೆ ಸರ್ ಪಪಾಯ, ನಾನು ಹೇಳ್ದಂಗೆ, ಯಾಕಂದ್ರೆ ಪಪಾಯಗೆ ಅದರದೇ ಆದಂಥ ಒಂದಷ್ಟು ಜೆನೆಟಿಕ್ ರೀಸನ್ಸ್ ಇದೆ. ಏನು ಅದಕ್ಕೆ ನೀರು ಜಾಸ್ತಿ ಆದರೂ ಹೋಗ್ಬಿಡುತ್ತೆ, ನೀರು ಕಮ್ಮಿ ಆದರೂ ಹೋಗ್ಬಿಡುತ್ತೆ. ಹಾಂ, ಕೊಳೆ ರೋಗ ಅಂತಂದರೆ ಬೇರು ಕೊಳೆತು ಹೋಗುವಂಥ ಸಾಧ್ಯತೆಗಳಿದೆ. ಸೊ ಅದರಿಂದಾಗಿ ನೋಡಿ ಇದೆಲ್ಲ ಹೊಸ ಚಿಗುರು ಸರ್, ನಮ್ಮ ಈ ಮಳೆ ಬಂದಮೇಲೆ ಬಂದಿರೋವಂಥ ಇವೆಲ್ಲ ಹೊಸ ಚಿಗುರು. ಇದು ನೋಡಿ ಇವೆಲ್ಲ ಹೊಸದು, ತಿಂಗಳಿಂದ ನೀರೇ ಕೊಟ್ಟಿಲ್ಲ, ಈ ನೀರೇ ಕೊಟ್ಟಿಲ್ಲ, ಒಂದು ಸೀಬೆ ಒಣಗಿಲ್ಲ ಸರ್. ಬಟ್ ಏನೋ ದೇವ್ರ ದಯ, ಇನ್ನೇನದು ಕೈ ಬಿಟ್ಟು ಹೋಗೋ ಟೈಮಿಗೆ ಮಳೆ ಬಂದಿಲ್ಲ. ಪ್ರಾಕ್ಟೀಸ್ ಮಾಡಿ ಒಂದು ವರ್ಷ ಎರಡು ವರ್ಷ ಆಯ್ತಾ ನೀವು ತೋಟ ತಗೊಂಡು? ಅಷ್ಟೇ ಸರ್, ಎರಡು ವರ್ಷಕ್ಕೆ ಈ ರೇಂಜ್ ಅಲ್ಲಿ ಇದೆ, ಇದೇ ಇನ್ನೊಂದು 4-5 ವರ್ಷ ಜಾಸ್ತಿ ಸರ್. 2 ವರ್ಷನು ಆಗಿಲ್ಲ ಸರ್, ನಾನಿದು ಪ್ಲಾಂಟೇಶನ್ ಮಾಡಿದ್ದು ಹೋದ ವರ್ಷ ಏಪ್ರಿಲ್ ಸರ್. ಓಕೆ, ಈಗ ಒಂದು ವರ್ಷ ಪ್ಲಾಂಟೇಶನ್ ಅಂತ ಮಾಡಿ. ಸೊ ಪೇಪರ್ ಕೃಷಿ ಮಾಡಿ ಒಂದು 4 ವರ್ಷ ಆಯಿತು. ಪೇಪರ್ ಕೃಷಿ, ಪೇಪರ್ ಕೃಷಿ ಖಂಡಿತ, ಅಂದರೆ ಯೂಟ್ಯೂಬ್ ನೋಡೋದು, ಪೇಪರಲ್ಲಿ ಬರೆದಿಡೋದು. ಸೊ ಏನಾಗುತ್ತೆ ನೋಡೋದು, ಒಂದಷ್ಟು ತೋಟಗಳು ಹೋಗೋದು, ಸೊ ಅವ್ರು ಏನೇನು ಮಾಡಿದ್ದಾರೆ ನೋಡೋದು. ಸೊ ಆ ಥರ ನೋಡೋದನ್ನ ನಾನು ಪೇಪರ್ ಕೃಷಿ ಅಂತ ಕರೀತೀನಿ. ಇಲ್ಲಿ ಭೂಮಿನ ನೀವು ರೂಢಿಸಿದಿರಾ, ಅಂದರೆ ಇದು ಕೊಕ್ಕೊಳಂಗೆ ಮಾಡಿದಿರಾ? ಮಾಡಿದ್ರಿ, ಹೌದು ಹೌದು. ಕೆಮಿಕಲ್ ಕೊಟ್ಟಿದ್ರೆ ಇದು ಕೊಕ್ಕೊಳ್ತಾ ಇರಲಿಲ್ಲ ಬೇಗ ಸರ್? ಬೇಗ ಒಕ್ಕೊಂತಾ ಇರಲಿಲ್ಲ, ಬಟ್ ನಿಮ್ಗೇನಂದ್ರೆ ಈಗ ನೀರು ಇಲ್ದಾಗ ನಿಮ್ಗೆ ಇಷ್ಟು ತಡೆಯೋ ಅಂತ ಅದರಲ್ಲಿ ಆ ಶಕ್ತಿ ಇರ್ತಾ ಇರಲಿಲ್ಲ ಸರ್. ಹೌದು, ಏನಂದ್ರೆ ಈಗ ನೀವು ನೋಡಿದಿರಾ ಅನ್ಸುತ್ತೆ, ಹೊರ ದೇಶದಲ್ಲೆಲ್ಲ ಕೋವಿಡ್ ಎಷ್ಟು ಎಫೆಕ್ಟ್ ಆಯಿತು, ನಮ್ಮ ದೇಶಕ್ಕೆ ಏನಕ್ಕಾಗಿಲ್ಲ ಹೇಳಿ, ನಾವೊಂದಷ್ಟು ಸ್ಪೈಸಸ್ಸು ಅದು ಇದು ತಿನ್ಕೊಂಡು ನಮ್ಮಲ್ಲಿ ಅದನ್ನು ತಡೆಗಟ್ಟೋ ಅಂತ ಒಂದು ಶಕ್ತಿ ಒಳಗಡೆ ಇತ್ತು ನಮ್ಮ ಊಟದಲ್ಲಿ. ಹೌದು, ಸೊ ಅದೇ ಥರ ನಾವು ನ್ಯಾಚುರಲ್ಲಾಗಿ ಮಾಡೋದ್ರಿಂದ ನಮ್ಮ ಗಿಡಗಳಲ್ಲೂ ಈ ಥರದ್ದು ಏನೇ ಇಶ್ಯೂಸ್ ಆದರೂ ಅದು ತಡೆದಿಟ್ಕೊಂಡು ಅಂತ ಒಳಗಡೆ ಅದಕ್ಕೆ ಒಂದಷ್ಟು ಶಕ್ತಿನ ನಾವು ವೃದ್ಧಿಸ್ಕೊಡ್ಬೇಕು ಸರ್. ಕೆಮಿಕಲ್ಗೆ ಹಾಕ್ಬಿಟ್ರೆ ಅದೇನಾಗುತ್ತೆ, ಅದಕ್ಕೆ ಅಡಿಕ್ಟ್ ಆಗಿಬಿಡುತ್ತೆ. ಹೌದು, ಸೊ ಆಗ ಅದ್ರ ಪಹಾಡಿಗೆ ಅದು ಕೆಮಿಕಲ್ ಕೊಟ್ರೇ ಬೆಳೆಯೋದು ಹಂಗೆ ನಿಂತ್ಕೊಳತ್ತೆ. ಸೊ ಈ ಥರ ಮಾಡೋದ್ರಿಂದ ನ್ಯಾಚುರಲ್ಲಾಗಿ ನಾಳೆ ದಿನ ಏನೇ ಮುಂದೆ ಹಿಂದೆ ಆದರೂ ನಿಮ್ಮ ಗಿಡ ನಿಮಗೆ ನಿಲ್ಲಬೇಕು ಸರ್ ಇವತ್ತಲ್ಲ ನಾಳೆ ಅದು. ಯಾಕಂದ್ರೆ ಸರ್ ಇದೆಲ್ಲ 1-2 ವರ್ಷದ ಬದುಕಲ್ಲ ಸರ್, ನಿರಂತರ ನಾನಾದ ನಂತರ ನನ್ನ ಮಗ ಅವರು ಇದು ಅಲ್ಲಿವರೆಗೂ ಹೋಗಬೇಕು ಕೃಷಿ ಅನ್ನೋದು. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಕೆಲವರು ದೊಡ್ಡ ದೊಡ್ಡವರೆಲ್ಲ ಯಾರೂ ಅಷ್ಟು ಓಪನಾಗಿ ಹೇಳ್ತಾ ಇಲ್ಲ ಸರ್. ಆನೆಸ್ಟ್ಲಿ ನಾನು ಎಲ್ಲರಿಗೂ ಈ ವಿಡಿಯೋ ಮುಖಾಂತರ ರಿಕ್ವೆಸ್ಟ್ ಮಾಡೋದು ಏನಂದರೆ ಸರ್, ನೀವೊಂದು 4-5 ಜನ ರೈತರಿಗೆ ಕೆಲವೊಂದನ್ನು ಹೇಳಿ ಅವ್ರು ಮಾಡೋ ತಪ್ಪುಗಳನ್ನ
ತಿದ್ದಿ ನೀವು. ಸೊ ನಿಮ್ಮ ಏನು ಹೇಳ್ತಾರೆ, ನಿಮ್ಮ ಜನ್ರೇಷನ್ ಆದ ನಂತರ ನೆಕ್ಸ್ಟ್ ಜನ್ರೇಷನ್ಗೂ ನೀವು ಇದೊಂದು ಕೊಡುಗೆ ಅಂತ ಕೊಟ್ಟು ಹೋಗಿ ಅಂತ ಹೇಳ್ತೀನಿ. ಸೊ ನಿಮ್ಮಲ್ಲೇ ಇಟ್ಕೊಂಡು ಅದು ನಿಮ್ಮಲ್ಲೇ ಅಳಿಸೋಗೋದು ಬೇಡ ಅಂತ ಸರ್. ಹೌದು ಸರ್, ಇದೊಂದು ಎಲ್ಲ ದೊಡ್ಡ ದೊಡ್ಡ ಪಂಡಿತರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರಿಗೂ, ಅಂದರೆ ಕೃಷಿ ಪಂಡಿತರು ಅಂತ ಯಾರ್ಯಾರಿದ್ದಾರೆ, ಸೊ ಅವರೆಲ್ಲರೂ ದಯವಿಟ್ಟು ಒಂದಷ್ಟು ಜನಕ್ಕೆ ನೀವೇನು ಮಾಡಿದಿರೋ ಅದು ನಿಮ್ಮಲ್ಲೇ ಇಟ್ಕೊಬೇಡಿ, ಒಂದಷ್ಟು ಹಂಚಿ ಅಂತ ಎಲ್ಲರಿಗೂ ಹೇಳ್ತೀನಿ ಸರ್. ಈ ಮಾತುಗಳಿಂದ ಯಾರಿಗಾದ್ರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ, ಬಟ್ ಇದೊಂದು ನಾವು ಮಾಡಬೇಕು ಸರ್, ಆಗಲೇ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಅಗ್ರಿಕಲ್ಚರ್ ಬಗ್ಗೆ ಹೋಗೋದು ಸರ್. ಇದೇ ಥಾಟ್ ಸರ್ ನಮ್ಮ ನಾರಾಯಣ ರೆಡ್ಡಿಗಾಗಲಿ ಇಲ್ಲ ಸುಭಾಷ್ ಪಾಳೇಕರ್ಗಾದ್ರೂ ಇದ್ದಿದ್ರೆ ನಮ್ಗೆ ಯಾರಿಗೂ ಈ ಥರದ ಒಂದು ಮಾದರಿ ಇದೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಸರ್. ಸೊ ಅದರಿಂದಾಗಿ ಸೊ ನಾಳೆ ದಿನ ಓಕೆ ನೀವು ಮಾಡಿರೋದನ್ನ ಬೇರೆಯವ್ರಿಗೆ ಗೊತ್ತಾಗಬೇಕು ಅಂದರೆ ನೀವು ಹಂಚಬೇಕು ಸರ್ ಅದನ್ನು. ಆ್ಯಕ್ಚುಲಿ ಆ ಒಂದು ರೀಸನಿಂದನೇ ಸರ್ ಈ ನೈಸರ್ಗಿಕ ಬದುಕು ಅಂತ ಒಂದು ಚಾನೆಲ್ ಸ್ಟಾರ್ಟ್ ಆಗಿದ್ದು ನಮಗೆ. ಸೊ ಸುಮ್ಮನೆ ನನ್ನಲ್ಲೇ ಒಂದು ಉಳ್ಕೊಂಬಿಡುತ್ತೆ, ಸರಿ ತಪ್ಪು ಪ್ರತಿಯೊಂದು ಹೇಳೋಣ. ಸೊ ಅದು ಜನ ತೊಗೊಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಸರ್. ನಾನು ಯಾವುದು ಇಷ್ಟು ವ್ಯೂಸ್ ಹೋಗ್ಬೇಕು ಅಷ್ಟು ವ್ಯೂಸ್ ಹೋಗ್ಬೇಕು ಅಂತ ಯಾವುದು ನಾನು ಇಲ್ಲಿವರೆಗೂ ಕ್ಯಾಲ್ಕುಲೇಟ್ ಮಾಡಿ ಬಿಟ್ಟಿಲ್ಲ ಸರ್. ಆನೆಸ್ಟ್ಲಿ ಯಾವುದೇ ವಿಡಿಯೋ ಮಾಡಿದ್ರು ನನ್ನ ಕಡೆಯಿಂದ ಎಷ್ಟು ಅದಕ್ಕೆ ಜೀವ ತುಂಬಕ್ಕಾಗತ್ತೆ ಅಂದರೆ ಏನೇನು ನನ್ನ ಕಡೆಯಿಂದ ಕೊಡ್ಬೋದು ಪ್ರತಿಯೊಂದು ಮಾಡಿದ್ದೀನಿ ಸರ್. ಅದಲ್ದಿರ ಈಗ ಹೇಗೆ ನೀವು ನಂದು ಶೂಟ್ ಮಾಡ್ತಾ ಇದ್ದೀರ ಸರ್, ಅದೇ ಥರ ನನಗೆ ಯಾರು ತುಂಬ ಜೆನ್ಯೂನ್ ಹೊಸ್ದಾಗಿ ಮಾಡ್ತಾ ಇದ್ದಾರೆ, ತುಂಬ ನೈಸರ್ಗಿಕ ರೀತಿಯಾಗಿ ಮಾಡ್ತಾರೆ, ಯಾಕಂದ್ರೆ ಬರೀ ನಂದೊಬ್ಬಂದೇ ಹೇಳೋದಕ್ಕಿಂತ ಬೇರೆಯವ್ರದ್ದು ನಮ್ಮದೊಂದು ಈ ನೈಸರ್ಗಿಕ ಕಮ್ಯುನಿಟಿ ಅಂತ ಒಂದು ಪಂಗಡ ಅಂತ ಮಾಡಿ ಒಂದಷ್ಟು ಸರ್ ನಾನೊಬ್ಬ ಹೇಳೋದಕ್ಕೂ ಹತ್ತು ಜನ ಹೇಳೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸರ್. ಸೊ ಆ ಥರ ಒಂದು ಕಮ್ಯುನಿಟಿ ಮಾಡಬೇಕು ಅನ್ನೋದು ನಂದೊಂದು ಆಸೆ ಸರ್ ಆ್ಯಕ್ಚುಲಿ. ಸೊ ಈಗ ಹೆಂಗೆ ಸುಮ್ಮನೆ ಸುಭಾಷ್ ಪಾಳೇಕರ್ ಅವರು ಇವ್ರದ್ದು ಅಂತ ಹೇಳೋ ಹೆಸರು ಹೇಳೋ ಮಾಡ್ತಾ ಇದ್ದಾರೆ, ಅದ್ರ ಬದಲು ನೈಸರ್ಗಿಕ ಕೃಷಿ ಅಂತ. ಸೊ ಯಾರ್ದು ನಮ್ಮದೊಂದು ಇಂಡಿವಿಜುವಲ್ ಹೆಸರೇ ದೊಡ್ಡದಾಗಬೇಕು ಅಂತಲ್ಲ, ಒಂದು ನೈಸರ್ಗಿಕ ರೀತಿಯಾಗಿ ಮುಂದಕ್ಕೂ, ಯಾಕಂದರೆ ನಮ್ಮ ತಾತ ಮುತ್ತಾತ್ರ ಕಾಲದಲ್ಲಿ ಇದೇ ಮಾಡ್ತಾ ಇದ್ದೀವಿ ಸರ್, ಆಗ ಯಾವ ಕೆಮಿಕಲ್ ಇರಲಿಲ್ಲ ಏನೂ ಇರಲಿಲ್ಲ, ಈಗಲೇ ಅದೆಲ್ಲ ಬಂದಿರೋದು. ಆಗ ಅವ್ರು ಯಾರು ಬೆಳೆ ಬೆಳೆದಿಲ್ಲ ಸರ್, ನಮಗಿಂತ ಜಾಸ್ತಿ ವರ್ಷ ಬದುಕಿದ್ರು, 100 ವರ್ಷ ಬದುಕಿದ್ರು. ನಮಗೆ ಈಗ ನನಗೆ 40 ಆಯಿತು, ಈಗ ನನಗೆ 2 ಫ್ಲೋರ್ ಮೆಟ್ಲತ್ತೋನು ಒಂದ್ಸತಿ ಬುಸ್ ಅಂತಿದ್ದು ನಾನು. ಈಗಲೂ ನಮ್ಮ ಅಜ್ಜಿ ಹತ್ತತ್ರ 80 ವರ್ಷ, ಈಗಲೂ 1 ಫ್ಲೋರ್ ಮೆಟ್ಲತ್ತಾರೆ ಸರ್ ಆರಾಮಾಗಿ. ಅವ್ರಿಗಿರೋ ಶಕ್ತಿನೂ ನನಗಿಲ್ಲ ಆನೆಸ್ಟ್ಲಿ. ಯಾಕೆ ಹೇಳಿ, ನಾವೆಲ್ಲ ಕೆಮಿಕಲ್ ತಿಂದಿರೋದು, ನಮ್ಮ ಕೈಲಿ ಆಗಲ್ಲ ಅಂತ ಅಲ್ಲ ಖಂಡಿತ, ನಾವು ಕೆಮಿಕಲ್ ತಿಂದು ಅದು ನಮ್ಮ ಬಾಡಿಯಲ್ಲಿ ತುಂಬ ಎಫೆಕ್ಟ್ ಮಾಡಿದೆ, ಇದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಸೊ ಈ ಎಫೆಕ್ಟು ನಮ್ಮ ಮಕ್ಳಿಗೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ. ಅದಕ್ಕೋಸ್ಕರ ಆದಷ್ಟು ಕೆಮಿಕಲ್ ಫ್ರೀ ಪದಾರ್ಥಗಳನ್ನ ತಿನ್ನಿ, ಆದಷ್ಟು ತೆಂಗಿನ ಎಣ್ಣೆ ಉಪಯೋಗಿಸೋದನ್ನ ಸ್ಟಾರ್ಟ್ ಮಾಡಿ ಸರ್. ದಯವಿಟ್ಟು ಎಲ್ಲರಲ್ಲಿ ಕಳಕಳೆ ಆಗಿ ಬೇಡ್ಕೊತೀನಿ, ಈ ಪ್ಯಾಕೆಟ್ ಆಯಿಲ್ನ ನಿಲ್ಲಿಸಿ ಓಕೆ ತೆಂಗಿನ ಎಣ್ಣೆಗೆ ಚೇಂಜ್ ಆಗಿ. ಸರ್ ನಿಮ್ಗೆ 100 ರೂಪಾಯಿ ಅಷ್ಟೇ ಒಂದು ಲೀಟ್ರಿಗೆ ಎಕ್ಸ್ಟ್ರಾ ಬೀಳುತ್ತೆ, ಅದರಲ್ಲದ ನೀವೇ ಯಾರೋ ರೈತರ ಹತ್ರ ಒಂದು 80-90 ರೂಪಾಯಿ ಕೊಟ್ಟು ಕಾಯಿ ಕೊಬ್ಬರಿ ತೊಗೊಂಡು ನೀವೇ ಮಾಡಿಸಿದ್ರೆ ನಿಮಗೆ 150 ರೂಪಾಯಿ ಬೀಳುತ್ತೆ ಅಷ್ಟೇ ಸರ್. ರಿಫೈಂಡ್ ಆಯಿಲ್ 121 ರೂಪಾಯಿ ಸರ್, ನಿಮ್ಗೆ 30 ರೂಪಾಯಿ ಅಷ್ಟೇ. ಬಟ್ ನಿಮ್ಗೆ ಶ್ರಮ ಹಾಕ್ಬೇಕು, ನಿಮ್ಗೆ ಆ ಪ್ರೈಸ್ ಉಳಿಸ್ಬೇಕು ಅಂದರೆ ನೀವು ಯಾರೋ ರೈತರ ಹತ್ರ ಹೋಗಬೇಕು, ಕೊಬ್ಬರಿ ತರಬೇಕು, ನೀವೇ ನಿಂತು ಅದನ್ನು ಗಾಣದ ಎಣ್ಣೆಯಲ್ಲಿ ತೆಗೆಸ್ಕೊಬೇಕು ಸರ್. ಸರ್ ನಮ್ಮ ಹೆಲ್ತು ಅಟ್ಲೀಸ್ಟ್ ನಾವು ಅಷ್ಟು, ಸರ್ ನೀವು ಅಗ್ರಿಕಲ್ಚರ್ ಮಾಡಲ್ಲ ಅಂದರೂ ಪರವಾಗಿಲ್ಲ ಸರ್, ಅಟ್ಲೀಸ್ಟ್ ಈ ಥರದನ್ನ ಮಾಡಿ ಸರ್. ಈ ಥರದ್ದು ಮಾಡಿದಾಗ ಅಟ್ಲೀಸ್ಟ್ ಓಕೆ ಈ ಎಣ್ಣೆ ಅವು ಇವು ಕಳಬರಕ್ಕೆ ಎಣ್ಣೆ ತಿನ್ನೋದು ಬದಲು ಈ ಥರದ್ದು ಮಾಡಿ, ಯಾರೋ ರೈತರ ಹತ್ರ ಹೋಗಿ ಅವ್ರಿಗೆ ಖುಷಿಯಾಗಿ ಕೊಡ್ತಾರೆ ಸರ್, ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ. ಎಲ್ಲೋ ಯಾರೋ ದಳ್ಳಾಳಿ ಕೊಡೋದು ಬದಲು ಅವನಿಗೆ ಒಂದು 10 ರೂಪಾಯಿ ಜಾಸ್ತಿ ಕೊಡಿ ಸರ್, ನಿಮ್ಮ ಹೆಸರು ಹೇಳ್ಕೊಂಡು ಖುಷಿಯಾಗಿರ್ತಾನೆ. ಸೊ ಇದು ಎಲ್ಲ ಈ ಪೇಟೆಯಲ್ಲಿ ಇರ್ತಾರಲ್ಲ ಸಿಟಿ ಅವ್ರಿಗೆ ಇದೊಂದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಸರ್. ಆದಷ್ಟು ಎಲ್ಲರೂ ಕೆಮಿಕಲ್ ಫ್ರೀ ಪದಾರ್ಥಗಳನ್ನ ಬಳಸಿ, ಆದಷ್ಟು ನಿಮ್ಮ ಅಕ್ಕಪಕ್ಕ ಎಲ್ಲರೂ ನಿಯರ್ ಬೈ ತೋಟಗಳಿದ್ರೆ, ನೀವೆಲ್ಲ ದಾರಿಯಲ್ಲಿ ಹೋಗ್ತಾ ಇರ್ತೀರಾ, ಯಾರೋ ಒಬ್ಬ ರೈತ ಮಾರ್ತಾ ಇರ್ತಾನೆ, ಸೊ ಆದಷ್ಟು ಅವನ ಹತ್ರ ಕೊಂಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು ಸರ್.